ದೊಡ್ಡನಗೌಡರು ಮತ್ತು ಗುರುಪಾಟೀಲ್ರವರು ವ್ಯಕ್ತಿಗಳಲ್ಲ ಇದೊಂದು ದೊಡ್ಡ ಶಕ್ತಿಗಳು ಅನ್ನಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಸವಣ್ಣನ ಕರ್ಮಭೂಮಿ ಗುಲ್ಬರ್ಗ ಬೀದರ್ ಯಾದಗಿರಿ ಆ ಕರ್ಮಭೂಮಿಯಿಂದ ಬಂದಿರತಕ್ಕಂತವರಿಗೆ ಪಕ್ಷದ ಅಧ್ಯಕ್ಷರಾಗಿ ನಾನು ಸ್ವಾಗತಿಸ್ತಾ ಇನ್ನ ನಮ್ಮ ರಘುವಾಚಾರ್ ಆಚಾರ್ ಇವರು ನಾನು ಕೌನ್ಸಿಲ್ ಅಲ್ಲಿ ಇದ್ದಾಗ ತಮಾಷೆ ಮಾಡಿ ಹೇಳೋರು ನಾನು ಅಸೆಂಬ್ಲಿ ನಿಲ್ಲ ನಿಂತೀನಿ ನೀವು ಒಂದು ಎರಡು ದಿವಸ ಬಂದು ಭಾಷಣ ಮಾಡಿದ್ರೆ ಸಾಕು 45,000 ಸಾಬ್ರು ಇದ್ದಾರೆ ನಾನು ಎಂಎಲ್ಎ ಆಗ್ತೀನಿ ಅಂತ ನಾಳೆ ಆಚಾರ್ಯರೇ ಮಣೆ ಹಾಕೋರು ನೀವೇ ವಾಸ್ತು ನೋಡೋರು ನೀವೇ ಇವೆಲ್ಲ ವಾಸ್ತು ನೀವು ಕರೆಕ್ಟಾಗಿ ನೋಡ್ಕಂತ ನೋಡಿದರೆ ಆ ವಾಸ್ತು ನೋಡಿದ ಮೇಲೆ ಮಳೆ ಹೊಡಿಬೇಕಾದ್ರೆ ಸಾಬ್ರೇ ಬೇಕು ಚಿತ್ರರಕದಲ್ಲಿ ಮಳೆ ಹೊಡಿತೀರಿ ನೀವೇ ಕ್ಯಾಂಡಿಡೇಟ್ ಆಗ್ತೀರಿ ಅಂತಕ್ಕಂತದ್ದು ಇವತ್ತಲ್ಲಿ ಎಲ್ಲರೂ ಕೂಡ ಅಪ್ಪಿ ಪಪ್ಪಿ ಎಲ್ಲರೂ ಎದುರವರೆ ಇವರು ನಿರ್ಣಯ ಒಂದು ಉತ್ತಮವಾದಂಥ ನಿರ್ಣಯ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ ಅದೇ ರೀತಿ ಶ್ರೀಮತ್ ಕಾರವಾರದಿಂದ ಶ್ರೀಮತಿ ಚೈತ್ರಾ ಕುಂಡೇಕರ್ ಅವರು ಅವರು ಕೂಡ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಪಕ್ಷದ ಅಧ್ಯಕ್ಷನಾಗಿ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ ಪುತ್ತೂರು ಪ್ರಭಾ ಮತ್ತು ಅವರ ಬೆಂಬಲಿಗರು ಹಾಗೆ ತುಮಕೂರು ಜಿಲ್ಲೆ ಶ್ರೀರಾಮರವರು ಪಾವಗಡ ಶ್ರೀರಾಮ್ ನಮ್ಮ ಸೂಲಗತ್ತಿ ನರಸಮ್ಮನವರ 12ನೇ ಮಗ ಅಯ್ಯಮ್ಮ ಸಾವಿರಾರು ಹೆರಿಗೆ ಮಾಡಿಸಿದ್ದಲ್ಲದೆ ಅವರೇ 12 ಹೆತ್ತಿರ್ಬೇಕಾದ್ರೆ ಅದು ಎಷ್ಟು ಶಕ್ತಿ ಇರಬೇಕು ಆ ತಾಯಿಯಲ್ಲಿ ಅನ್ನಕ್ಕಂಥದ್ದು ಇವತ್ತು ಶ್ರೀರಾಮ್ ಕೂಡ ನಮ್ಮ ಪಕ್ಷಕ್ಕೆ ಇವತ್ತಿನ ದಿವಸ ಸೇರಿದ್ದಾರೆ ಅವ್ರ ಜೊತೆಯಲ್ಲಿ ಮಾತಾರ ದೊಡ್ಡವರವ ಎಲ್ಲ ನಾಯಕರು ಸವಿತಾ ನಾಯಕ ಸವಿತಾಬಾಯಿ ನಾಯಕ ಮಾಯಕೊಂಡ ಇವರು ಕೂಡ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹಾಗೂ ಆನಂದಪ್ಪ ಆನಂದಪ್ಪನವರು ಹಾಗೂ ಸುಳ್ಳದ